ನಮಸ್ಕಾರ ಎಲ್ಲರಿಗೂ ಸೊ ನಾವಿದ್ದೀವಿ ಧಾರವಾಡ BRTS ಟರ್ಮಿನಲ್ ಅಲ್ಲಿ ಸೊ ದಿಸ್ ಇಸ್ ಜುಬ್ಲಿ ಸರ್ಕಲ್ ರೈಟ್ ನೌ ಆ್ಯಂಡ್ ವಿ ಆರ್ ಗೋನಾ ಮೇಕ್ ಅ ವ್ಲಾಗ್ ಆನ್ BRTS ಸೊ ಹೇ ಗೈಸ್ ಇಲ್ಲಿ ನಮ್ಮ ಕೂಡ ಇದ್ದಾರೆ ಒಬ್ಬರು BRTS ಡ್ರೈವರು ಸೊ ಲೆಟ್ಸ್ ಗೋ ಟಾಕ್ ಟು ಹಿಮ್ ಹಲೋ ಅಂಕಲ್ ನಿಮ್ಮ ಹೆಸರೇನು ನಮ್ಮ ಹೆಸರು ಸುರೇಶ್ ಡಿ ಕುಂಬಾರ ಅಂತ ಸುರೇಶ್ ಕುಂಬಾರ್ ಅವರು ಸೊ ನೀವು ಈ ಬಸ್ ಹಿಡಿದಿರಾ ಸೊ ಸುರೇಶ್ ಅವರೇ ನಮಗೆ ಹಳೆ ಬಸ್ ಮತ್ತು ಹೊಸ ಬಸ್ ಒಳಗೆ ಡಿಫ್ರೆನ್ಸ್ ಏನು ರೀ ಸ್ವಲ್ಪ ಸರ್ ಹಳೆ ಬಸ್ ಅಂದರೆ ನಾನ್ ಎ ಸಿ ಇತ್ತು ಓಕೆ ಫುಲ್ ಸೌಂಡ್ ಬರ್ತಾ ಇತ್ತು ಓಕೆ ಇದು ಸೌಂಡ್ಲೆಸ್ ಆಟೋ ಟ್ರಾನ್ಸ್ಮಿಷನ್ ಓಕೆ ಅದು ಆಟೋ ಟ್ರಾನ್ಸ್ಮಿಷನ್ ಅಂದರೆ ಏನು ಆಟೋ ಟ್ರಾನ್ಸ್ಮಿಷನ್ ಅಂದರೆ ಅದು ಮ್ಯಾನ್ಯುವಲ್ ಗೇರು ಓಕೆ ಹಾಂ ಆಟೋ ಇದು ಶಿಫ್ಟಿಂಗ್ ಗೇರು ಅದು ವಿತೌಟ್ ಎ ಸಿ ಬೈಕು ಮತ್ತು ಮೋಪೆಡ್ ಹೊಡೆದಂಗೆ ಓಕೆ ಓಕೆ ಹಂಗೆ ಜಸ್ಟ್ ಲೈಕ್ ಎಲೆಕ್ಟ್ರಿಕ್ ಹೊಂಡಾ ಹಾಂ 1000 liters 8000 liters ಏಟ್ ತೌಸಂಡ್ ಲೀಟರ್ಸ್ ಏನೇನು ಇರುತ್ತೆ ಅದರಲ್ಲಿ ಹೆಂಗು ಮೊದಲಿನವೆಲ್ಲ ಈಗ ಹಳೆ ಗಾಡಿ ಎಲ್ಲ 7000 liters ಇದ್ದವು ಓಕೆ ಇದು 8000 liters ಎ8 ಸಿರೀಸ್ ಅಂತ ಎ8 ಸಿರೀಸ್ V8R ಅಂತ ಸೊ ಇಟ್ಸ್ ಲೈಕ್ V8 ವರ್ಷನ್ ಓಕೆ V8R V8 ಸೊ ಅಂಕಲ್ ಇವು ಬಸ್ ಎಲ್ಲಿಂದ ಇಂಪೋರ್ಟ್ ಆಗಿದ್ದಾವೆ ಬೆಂಗಳೂರು ಓಲೋ ಕಂಪ್ನಿಯಿಂದ ಬಂದಿದ್ದಾವೆ ಸೊ ಬೆಂಗಳೂರು ಓಲೋ ಕಂಪ್ನಿಯಿಂದ ಈ ಬಸ್ಗಳು ಇಂಪೋರ್ಟ್ ಆಗಿದ್ದಾವೆ ಸೊ ಅಂಕಲ್ ಫಸ್ಟ್ ಸೆಟ್ ಸೆಕೆಂಡ್ ಸೆಟ್ ಅಂತ ಈಗ ಏನಾದರೂ ಇತ್ತ ಏನೆಲ್ಲ ಸೀರಿಯಲ್ ಇಂಪೋರ್ಟ್ ಆಗಿತ್ತು ಇಲ್ಲ ಯಾಕಂದರೆ ಹಂಗೆ ಸೀರಿಯಲ್ ಆಗಿ ಬಂದಿದ್ದಾವೆ ಓಕೆ ಓಕೆ ಸೊ 10 ಬಸ್ 16 ಬಸ್ ಓಕೆ ಓಕೆ ಹಂಗೆ ಬಂದಿದ್ದು ಸೊ ಅಂಕಲ್ ನಾವು ನೋಡಿದ್ದೀವಿ ಬಸ್ ಮೇಲೆ 100D 200 201 ಅಂತ ಬರೆದಿರ್ತಾರೆ ಆ ನಂಬರ್ಸ್ ಏನು ಅಂಕಲ್ ಸರ್ 100 ಅಂದರೆ 100D ಅಂದರೆ ಹುಬ್ಬಳ್ಳಿ ಬಸ್ ಸ್ಟ್ಯಾಂಡ್ ಟು ಹಳೆ ಬಸ್ ಸ್ಟ್ಯಾಂಡ್ ಅದು ಲಿಮಿಟೆಡ್ ಸ್ಟಾಪ್ ಹೌದಾ 200C ಅಂದರೆ ಆಲ್ ಸ್ಟಾಪ್ ಆಲ್ ಸ್ಟಾಪ್ ಎಲ್ಲ ಕಡೆ ನಿಂತ್ಕೊಂತ ಹೋಗ್ತದೆ ಹಾಂ ಹುಬ್ಬಳ್ಳಿ BSNL ಟರ್ಮಿನಲ್ ಇಂದ ಹುಬ್ಬಳ್ಳಿ ಧಾರವಾಡ ಹೊಸ ಬಸ್ ಸ್ಟ್ಯಾಂಡ್ 201 ಅಂದರೆ ಧಾರವಾಡ ಹೊಸ ಬಸ್ ಸ್ಟ್ಯಾಂಡ್ ಅದರಲ್ಲಿ ಮತ್ತು CBTಯಿಂದ ಇದ್ದಾವೆ ಸ್ಟೇಷನಿಂದ ಇದ್ದಾವೆ ಹುಬ್ಬಳ್ಳಿಯಿಂದ ಇದ್ದಾವೆ 200A ಅಂತಂದರೆ CBTಯಿಂದ ಹುಬ್ಬಳ್ಳಿ CBTಯಿಂದ ಅಂಕಲ್ ಈ ಬಸ್ನಲ್ಲಿ ಎಷ್ಟು ಸೀಟ್ ಕುಂದಿರ್ತವೆ 36 ಸೀಟ್ ಓಕೆ ಅಂಕಲ್ ಈ ಬಸ್ಸಿನ ಕಾಸ್ಟ್ ಎಷ್ಟು ಒಂದು ಬಸ್ ಈ ಬಸ್ಸಿನ ಕಾಸ್ಟ್ ಎಷ್ಟು ಅಂದರೆ 86 ಲಕ್ಷ ಸರ್ 86 ಲಕ್ಷ 86 ಲ್ಯಾಕ್ಸ್ ಸೊ ಇಟ್ಸ್ ದಿಸ್ ಬಸ್ ಕಾಸ್ಟ್ ಯು 86 ಲ್ಯಾಕ್ಸ್ ಆನ್ ರೋಡ್ ಲೂಡಿ ಬಸ್ ಸೊ ಅದ್ರ ಸಂಬಂಧ ಏನಾದರೂ ಹೆಚ್ಚಿಗೆ ಎಕ್ಸ್ಟ್ರಾ ಸಸ್ಪೆನ್ಷನ್ ಏನಾದರೂ ಇಟ್ಟಿದ್ದಾರೆ ಎಕ್ಸ್ಟ್ರಾ ಸಸ್ಪೆನ್ಷನ್ ಅಂದರೆ 8 ಸಸ್ಪೆನ್ಷನ್ ಇದೆ ಓಕೆ ಸೊ ತುಂಬಾ ಸ್ಮೂತ್ ಆಗಿರುತ್ತೆ ಓಕೆ ಮಾಮೂಲಿ ಗಾಡಿ ಥರ ನಮ್ಮದು ಪ್ಲೇಟ್ ಓಕೆ ಓಕೆ ಆ ಥರ ಸೇಫ್ ಆಗಲ್ಲ ಗಾಡಿ ಓಕೆ ಸೊ ಹೇ ಗೈಸ್ ಆ್ಯಸ್ ಯು ಕ್ಯಾನ್ ಸಿ ದಿಸ್ ದ ರಿಯರ್ ಇಂಜಿನ್ ಬಸ್ ವಿತ್ ದ ಏರ್ ಸಸ್ಪೆನ್ಷನ್ ಇನ್ ಇಟ್ ಆ್ಯಂಡ್ ಮೈ ಗಾಡ್ ಇಟ್ಸ್ ವೆರಿ ಸ್ಮೂತ್ ಆ್ಯಕ್ಚುಲಿ ಇನ್ ಮೈ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇಟ್ಸ್ ರಿಯಲಿ ಸ್ಮೂತ್ ಕಂಪೇರ್ಡ್ ಟು ದ ಓಲ್ಡ್ ಬಸ್ಸಸ್ ಇಟ್ಸ್ ರಿಯಲಿ ವೆರಿ ಸ್ಮೂತ್ ಸೊ ಅಂಕಲ್ ನಿಮಗೆ ಪರ್ಸನಲಿ ಹಳೆ ಬಸ್ ಲೈಕ್ ಆಗ್ತೋ ಇನ್ ನ್ಯೂ ಬಸ್ ಲೈಕ್ ಆಗ್ತದೆ ಯುವ ಬಸ್ ಲೈಕ್ ಆಗ್ತದೆ ಎದಕ್ಕೆ ಅಂತ ಯಾಕಂದ್ರೆ ಎಲ್ಲ ಸ್ಮೂತ್ ಡ್ರೈವಿಂಗ್ ಓಕೆ ಆ ಥರ ರಫ್ ಇಲ್ಲ ಯಾವುದೋ ಸೌಂಡ್ಸ್ ಇಲ್ಲ ಡಿಸ್ಟರ್ಬನ್ಸ್ ಇಲ್ಲ ಸೊ ಎಕ್ದಮ್ ಸ್ಮೂತ್ ಆಗಿ ಗೇರ್ ಬ್ರೇಕ್ ಸಾರಿ ಎಕ್ಸಿಲೇಟರ್ ಬ್ರೇಕ್ ಅಷ್ಟೇ ಫುಲ್ ಮೈಂಡೆಡ್ ಇರುತ್ತೆ ಅದರಲ್ಲಿ ಟೆನ್ಷನ್ ಜಾಸ್ತಿ ಓಕೆ ಥ್ಯಾಂಕ್ ಯು ಬೋಲಿ ಸೊ ಥ್ಯಾಂಕ್ ಯು ಸುರೇಶ್ ಅವರೇ ನಮಗೆ ತುಂಬಾ ದೊಡ್ಡ ದೊಡ್ಡ ಹೆಲ್ಪ್ ಮಾಡಿದ್ದೀರ ಇವತ್ತು ಥ್ಯಾಂಕ್ ಯು ಸೋ ಮಚ್ ಹಂಗ ಮೂವ್ ಹಾಕೊಂಡ್ರಿ ಹುಡುಗರಾಗ So guys, this is how the dashboard looks like and sir, view camera. Yeah, okay. Yeah. Okay, fine. This is front camera here. Yeah, hey, that's me over there. Hey. Perfect. AC. AC. There's a switch right down here. And the speedometer looks dashing. This is dashing. Awesome.
That is just lovely. So hey guys, we forgot to ask him the main question. What is BRTS? So guys, BRTS stands for Bus Rapid Transit System. Well, it's very twisty to tell about it. It's Bus Rapid Transit System. Yes, I got it. Finally. So guys, we have already finished the single part of it. That is talking about BRTS bus and the system of it. So what should we do now? We'll do one thing. Well, we'll look out for the passenger and see for their feedback. So let's go. Well, the whole terminal is totally empty because it's Dasara today. Name is Vishal. Vishal Katare. Vishal Katare. Oh, Savji, na? Hey, number. So Vishal, aur namak heli nimdu yavudu. Namu ide Dharwad. So you are a localite. Local. ಈಗ ಎಲ್ಲಾದ್ರೂ ಹೋಗ್ತಾ ಇದ್ದೀರಾ ಅಥವಾ ಬರ್ತಾ ಇಲ್ಲ? ಹೋಗ್ಬೇಕು. ಈಗ ಎಲ್ಲಿ ಹೋಗ್ತಿದ್ದೀರಿ? ಹುಬ್ಳಿಗೆ ಹೋಗ್ತೀನಿ. ಏನಂದ್ರೆ ನಮ್ಮ ಫ್ರೆಂಡ್ಸ್ ಬರ್ತಾ ಇದ್ದಾರೆ, ವೇಟ್ ಮಾಡ್ತಾ ಇದ್ದೆ. ಅವ್ರು ಬಂದ ಮೇಲೆ ಹುಬ್ಳಿ ಹೋಗ್ತೀನಿ. ದಸರಾ ಟೈಮ್ ಇದೆ, ಟರ್ಮಿನಲ್ ಖಾಲಿ ಇದೆ, ಮಂದಿನೇ ಸಿಗ್ತಾ ಇಲ್ಲ ನಮಗೆ. ಹಾಲಿಡೇ ಅಲ್ಲ ಎಲ್ಲ. ಓಕೆ, ನಿಮ್ಮ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಹೇಳಿ ಚಿಗರಿ ಒಳಗೆ. ಬಿ ಆರ್ ಟಿ ಎಸ್. ಸೊ ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್? ಬಿ ಆರ್ ಟಿ ಎಸ್ ಅಲ್ಲಿ ಜರ್ನಿ ಮಾಡೋದು ಅಂದರೆ ತುಂಬ ಖುಷಿ. ಯಾಕಂದರೆ ಮೊದಲಿನ ಬಸ್ಸಿಗೆ ಈಗಿನ ಬಸ್ಸಿಗೆ ನಾವು ಕಂಪೇರ್ ಮಾಡಿದರೆ ದಿಸ್ ಬಸ್ ಇಸ್ ಬೆಟರ್. ಯಾಕಂದರೆ ನಮಗೆ ಮೊದಲಿನ ಬಸ್ಸಲ್ಲಿ ಸೈಲೆಂಟ್ ಇರ್ತಿಲ್ಲ, ಭಾಳ ವಾಯ್ಸು ಹೊರಗಿಂದು ಭಾಳ ಇದು ನಾಯ್ಸ್ ಇದಾಕಿತ್ತು, ಡಿಸ್ಟರ್ಬೆನ್ಸ್ ಆಕಿತ್ತು, ಒಂಥರ ಡಿಸ್ಟರ್ಬೆನ್ಸ್ ಭಾಳ ಆಕಿತ್ತು. ಈಗ ಟ್ರಾನ್ಸ್ಪೋರ್ಟ್ ಆಗಲಿ ಭಾಳ ಲೇಟ್ ಆಕಿತ್ತು ಮೊದಲಿಂದ, ಈಗಿಂದು ಏನಾಗಿಬಿಟ್ಟಿದೆ ಫಾಸ್ಟ್ ಆಗಿಬಿಟ್ಟಿದೆ. ಈ ಬಸ್ ಬಂದಾಗಿಂದ ಬಿ ಆರ್ ಟಿ ಎಸ್ ಫುಲ್ ಬೆಟರ್. ಅದರದಾದ ಒಂದು ವೇ ಇದೆ, ಅದಕ್ಕೆ ಟರ್ಮಿನಲ್ ಸಪ್ರೇಟ್. ಹೌದೌದು, ನೋ ಪ್ರಾಬ್ಲಮ್. ಹೌದೌದು, ಲೇನ್ ಅದಕ್ಕೆ ಮಾಡಿಬಿಟ್ಟಿದ್ದಾರೆ. ಅದರದಾಗ ಅದಾಲ ಲೇನ್ನಾಗೆ ಯಾರು ಬರೋಂಗಿಲ್ಲ, ಎಮರ್ಜೆನ್ಸಿ ಇದೆ, ಅದೇ ಸೆಕೆಂಡ್ರಿ. ಆದರೆ ಅದಕ್ಕೆ ಟ್ರಾನ್ಸ್ಪೋರ್ಟ್ ಫಾಸ್ಟ್ ಆಗಬೇಕಂದ್ರೆ ನಮ್ಮ ಜನರಿಗೆ, ಹುಬ್ಳಿ ಧಾರವಾಡ ಜನರಿಗೆ ಟ್ರಾನ್ಸ್ಪೋರ್ಟ್ ಫಾಸ್ಟ್ ಆಗಬೇಕಂತ ಒಂದು ಇದು ಮಾಡಿದ್ದಾರೆ. ಆಮೇಲೆ ಇನ್ನೊಂದು ಬೆಟರ್ ಏನಂದರೆ ದಿಸ್ ಬಸ್ ಇಸ್ ಬೆಟರ್. ಸೊ ಫೇರ್ ಹೆಂಗಿದೆ? ಐ ಮೀನ್ ಫೇರು ಬೆಟರ್ ಇದೆ. ಯಾಕಂದ್ರೆ ಈಗ ಸೇಮ್ ಬಸ್ ಬೋಲ್ ಇದಕ್ಕೆ ಮೋಸ್ಟ್ಲಿ ವೋಲ್ವೋ ವೋಲ್ವೋ ಬಸ್ಸೇ ಇದೆ. ವೋಲ್ವೋ ಬಸ್ ಆಲ್ಮೋಸ್ಟ್ ವೋಲ್ವೋ ಸಿಮಿಲರ್. ಈಗ ನಾವು ಬೆಂಗಳೂರಲ್ಲಿ BMTC ವೋಲ್ವೋ ಕಂಪೇರ್ ಮಾಡಿದರೆ ನಮ್ಮ ವೋಲ್ವೋ ಭಾಳ ಬೆಸ್ಟ್. ಯಾಕಂದರೆ ನಾವು ಹಳೆ ಬಸ್ಸಲ್ಲಿ ಡೈರೆಕ್ಟ್ ಬಸ್ ₹22 ಕೊಡ್ತಿದ್ವಿ, ಆದರೆ ನಮ್ಗೆ ಅದ್ರಾಗ ಟ್ರಾವೆಲ್ ಮಾಡೋಕ್ಕೆ ಬೇಜಾರಾಗ್ಬಿಡ್ತು. ಸೌಂಡ್ ಹಾಡ್ 100 ಬಸ್ ಅಂತ ಇತ್ತು, ಅದು ಬರೀ ಹೇಳಕ್ಕೆ 100 ಬಸ್. ಇದರ ಹಂಗೆ ಫೀಲ್ ಬರ್ತಿತ್ತು, ಬೇಜಾರಾಗ್ಬಿಡ್ತಿತ್ತು. ಮೊದ್ಲು ಯಾವಾಗ ಹುಬ್ಳಿ ಬರ್ತಿತ್ತು, ಯಾವಾಗ ಹೋಗ್ತಿದ್ದೆ, ಯಾವಾಗ ಇಳಿದೆ ಹೋಗ್ತೀವಪ್ಪ, ಹಿಂಗೆ ಒಂದು ಫೀಲ್ ಆಕಿತ್ತು. ಬಸ್ ಫೇರ್ ಇಲ್ಲೇ ಆದರೆ ಜಸ್ಟ್ ₹22 ಸೇಮ್ ಬಸ್. ನಮಗೆ ಈ ಬಸ್ಸೇ ಬೆಟರ್. ಸೋ ಫೇರಲ್ಲೂ ಏನು ಪ್ರಾಬ್ಲಮ್? ಓಕೆ, ಸೊ ಇಲ್ಲಿ ಹೊಸ ಟಿಕೆಟ್ ಸಿಸ್ಟಮನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಅದ್ರ ಬಗ್ಗೆ ಹೇಳ್ತೀರ? ಅಂದರೆ ಮೊದಲು ಕಂಡಕ್ಟರ್ ಇರ್ತಿದ್ರು, ಟಿಕೆಟ್ ಅಂತ ಬರ್ತಿದ್ರು. ಈಗ ಡೈರೆಕ್ಟ್ ನೀವು ಟಿಕೆಟ್ ಕೌಂಟ್ರಿಗೆ ಹೋಗಿ ಟಿಕೆಟ್ ತೊಗೋಬೇಕು, ಅದನ್ನು ಅಲ್ಲಿ ಸ್ಕ್ಯಾನ್ ಮಾಡಿ ಒಳಗೆ ಹೋಗಬೇಕು, ಡೈರೆಕ್ಟ್ ಎಂಟ್ರಿ. ಅದು ಒಂಥರ ಬೆಟರ್ ಇದೆ. ಯಾಕಂದರೆ ಮ್ಯಾನ್ ಪವರ್ ಕಮ್ಮಿ ಟಿಕೆಟ್ ಹೋಗ್ಬೋದು, ಹಿಂಗಿರೋ ಟ್ರ್ಯಾಕ್ಸ್ ಅದಿನ. ಯಾಕಂದರೆ ಮನುಷ್ಯ ಒಂದು ಟಿಕೆಟ್ ತೊಗೊಂಡು ಒಬ್ಬರು ಹೋಗ್ಬೋದು ಅದನ್ನು. ಹೌದು, ಅದಕ್ಕೆ ನಮಗೆ ಪ್ರಾಬ್ಲಮ್ ಇಲ್ಲ. ಮೊದಲಿನ ಟಿಕೆಟಲ್ಲಿ ಏನಿತ್ತು, ಇಳಿದು ಬಿಡ್ತಿದ್ರು ಬಸ್ನಾಗಿಂದ ಹೋಗೋದು, ಹೋಗ್ಬೇಕಾದ್ರೆ ಇಳಿದು ಬಿಡೋದು, ಡೋರಲ್ಲಿ ನಿಂದಿರೋದು, ಭಾಳ ಪ್ರಾಬ್ಲಮ್ ಆಗಿತ್ತು. ಅದು ಕಂಡಕ್ಟರ್ಸಿಗೂ ಪ್ರಾಬ್ಲಮ್, ಒಳಗೆ ಬನ್ನಿ ಒಳಗೆ ಬನ್ನಿ ಅನ್ಕೊಂಡು. ತುಂಬಾ ರಿಸ್ಕ್ ಇತ್ತು, ಕಂಡಕ್ಟರ್ಸ್ಗೂ ರಿಸ್ಕ್ ಇತ್ತು. ಈ ಬಸ್ಸಲ್ಲಿ ಹಾಗಿಲ್ಲ, ರಿಸ್ಕ್ ಇಲ್ಲ, ಆರಾಮಾಗಿ ಇದು ಮಾಡ್ಬೋದು. ಡ್ರೈವರ್ಸಿಗೂ ರಿಸ್ಕ್ ಇಲ್ಲ, ಕಂಡಕ್ಟರ್ ಅಂತೂ ಏನು. ಸೊ ಹೇ ಗೈಸ್, ನಾವು ಈಗ ತಾನೇ ಪ್ಯಾಸೆಂಜರ್ ಕೂಡಿ ಮಾತಾಡೋದು ಮುಗಿಸಿದ್ದೀವಿ. ನಮ್ಮ ವಿಶಾಲ್ ಅವರು ಸಿಕ್ಕಿದ್ರು, ಅವರು ತುಂಬಾ ಇನ್ಫಾರ್ಮೇಷನ್ ಕೊಟ್ಟರು ನಮಗೆ ಅವ್ರ ಪರ್ಸನಲ್ ಎಕ್ಸ್ಪೀರಿಯನ್ಸಿಂದ. ಸೊ ಐ ವಾಸ್ ಥಿಂಕಿಂಗ್ ಅಬೌಟ್ ಟಾಕಿಂಗ್ ಟು ದ್ಯಾಟ್ ಸೆಕ್ಯೂರಿಟಿ ಓವರ್ ದೇರ್. ವೆಲ್, ಅಟ್ ಲೀಸ್ಟ್ ವಿ ಕ್ಯಾನ್ ನೋ ಈವನ್ ಸಮ್ ಮೋರ್ ಥಿಂಗ್ಸ್ ಫ್ರಮ್ ಹಿಮ್. ಸೊ ಲೆಟ್ಸ್ ಗೋ ಚೆಕ್ ಇಟ್ ಔಟ್. ಸೊ ಹೇ ಗೈಸ್, ಅಣ್ಣ ನಿಮ್ಮ ಹೆಸರು?
ನಾಗಪ್ಪ. ಓಕೆ, ಸೊ ಹಿಯರ್ ವಿ ಆರ್ ವಿತ್ ನಾಗಪ್ಪ ಆ್ಯಂಡ್ ಈಸ್ ಅ ಸೆಕ್ಯೂರಿಟಿ ಓವರ್ ಹಿಯರ್ ಆನ್ ದ ಫಸ್ಟ್ ಫ್ಲೋರ್ ಆಫ್ ದ ಟರ್ಮಿನಲ್ ಆ್ಯಂಡ್ ಶೋ ಸಮ್ ರೆಸ್ಪೆಕ್ಟ್ ಗೈಸ್, ಹಿ ಈಸ್ ಹಿಯರ್ ಫಾರ್ ಅವರ್ ಸೆಕ್ಯೂರಿಟಿ. ಸೊ ಹಿಯರ್ ಈಸ್ ಅಣ್ಣ, ನಿಮ್ದು ಇಲ್ಲಿ ಡೈಲಿ ವರ್ಕ್ ಎಂತ ಇರುತ್ತೆ ಸರ್? ಮತ್ತೆ ಸ್ಕ್ಯಾನ್ ಮಾಡಿ ಹಾಂ ಓಕೆ. ಸೊ ಅಷ್ಟೇ ಅಂದರೆ ತುಂಬ ಏನು ಬೆಳಗ್ಗೆ ರಶ್ ಆಗಿರುತ್ತೆ? ಹಾಂ, ರಶ್ ಆಗಿರುತ್ತೆ ಸರ್. ಸ್ಕೂಲ್ ಹುಡುಗರು ಇರ್ತಾರೆ? ಹಾಂ, ಸ್ಕೂಲ್ ಹುಡುಗರದು. ಮತ್ತೆ ಅಂತ ನಿಮಗೆ ಏನೂ ಅಂದರೆ ಸೆಕ್ಯೂರಿಟಿ ಇಶ್ಯೂಸ್ ಏನೂ ಆಗೋದಿಲ್ಲ ಅಂದರೆ ಯಾರಾದರೂ ಹ್ಯಾಂಡ್ಲೇ ಮಾಡಿದ್ರು, ಯಾ ಏನಾದರೂ ಪರ್ಸ್ ಸ್ನ್ಯಾಚಿಂಗ್ ಆಯ್ತು ಅಂತ ಏನೂ ಆಗೋದಿಲ್ಲ ಸರ್? ಅವರೆಲ್ಲ ಸಂಭಾಳಿಸ್ಕೊಳ್ತವ್ರು. ಓಕೆ, ಸೊ ಗೈಸ್ ಈಸ್ ಟೇಕಿಂಗ್ ವೆರಿ ಗುಡ್ ಕೇರ್ ಆಫ್ ಬಿಆರ್ಟಿಎಸ್. ಹಾ, ರೆಸ್ಪೆಕ್ಟ್. Sky trying to make me see your stars. The dark gets lonely. Now I see violet. I can feel silence. And the dark's all that I.